ಇವತ್ತು ಈ ವಿಶ್ವ ಕಂಡಂತಹ ಮಹಾನೀಯರು ನಮ್ಮ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನ ಈದ್ ಮಿಲಾದುನ್ ನಬಿ ಹಾಗಾಗಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ನಮ್ಮ ಎರಡು ಸಂಘಟನೆಗಳ ಸಹಯೋಗದೊಂದಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇವತ್ತು ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿಯೂ ಕೂಡ ಹೌದು. ಹಾಗಾಗಿ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಅದೇ ರೀತಿ ಎಲ್ಲರಿಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಸರ್ವಧರ್ಮ ಮಠ ದೊಡ್ಡಬಳ್ಳಾಪುರದ ನಿರಂಜನ್ನಾಥ್ ದೇಸಿ ಕೇಂದ್ರ ಸ್ವಾಮೀಜಿಗಳು ಕೂಡ ಬಂದಿದ್ದರು. ಯಾಕಂದರೆ ನಮ್ಮ ದೇಶ ಐಕ್ಯತೆ ಭಾವೈಕ್ಯತೆಯ ಒಂದು ಸಂದೇಶ ಸಾರುವಂಥ ಒಂದು ದೇಶ. ಹಾಗಾಗಿ ನಾವು ನಮ್ಮ ಸ್ವಾಮೀಜಿಗಳನ್ನು ಕರೆಸಿ ಈ ಒಂದು ಕಾರ್ಯಕ್ರಮ ಯಾಕೆ ಮಾಡಿದ್ವಿ ಅಂದರೆ, ನಾವು ಎಲ್ಲರೂ ಒಂದೇ ಅನ್ನೋ ಒಂದು ಸಂದೇಶ ಸಾರಬೇಕು. ಇವತ್ತು ನಾವೆಲ್ಲರೂ ಐಕ್ಯತೆ ಭಾವೈಕ್ಯತೆಯಿಂದ ಬಾಳ್ತಾ ಇದ್ದರೆ ಎಲ್ಲರ ಒಂದು ಸಹಯೋಗ ಇದೆ. ಹಾಗಾಗಿ ನಾವು ಸ್ವಾಮೀಜಿಯವರನ್ನು ಕರೆದಿದ್ವಿ, ಇವತ್ತು ಕಾರ್ಯಕ್ರಮ ಮುಗಿಸ್ಕೊ ಬಂದ್ವಿ. ಅದೇ ರೀತಿ ಏನಿದೆ ಅಂದರೆ, ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ದೇಶ, ನಮ್ಮ ದೇಶದ ಜನ, ನಮ್ಮ ದೇಶದ ರೈತರು, ಬೀದಿ ಬದಿ ವ್ಯಾಪಾರಸ್ಥರು, ಈ ಒಂದು ಪ್ರವಾದಿರವರ ಒಂದು ಜನ್ಮದಿನದ ಇದರಿಂದ ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಏನು ಈ ಪ್ರಕೃತಿಯ ಒಂದು ವಿಕೋಪಗಳು ಬರ್ತಾ ಇದೆ, ಅದರಿಂದ ನಮ್ಮ ದೇಶ ಆರಾಮಾಗಿರಲಿ, ನಮ್ಮ ದೇಶದಲ್ಲಿ ಯಾವುದೇ ರೀತಿ ಒಂದು ಪ್ರಕೃತಿಯ ವಿಕೋಪಗಳು ಬರ್ದಿರ ಇರಲಿ ಅಂತೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.